ಆಂಧ್ರ ಇಂಡಸ್ಟ್ರಿಯಲ್ ಏರಿಯಾ ಪ್ರಾರಂಭ ಆಗಿ 40 ವರ್ಷ ಆಯಿತು. 40 ವರ್ಷದಲ್ಲಿ 2 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಕಾರಣ ಏನು ಅಂದರೆ ನಮ್ಮ ಶಾಸಕರ ಮತ್ತು ಲೋಕಸಭಾ ಸದಸ್ಯರ ಸಹಾಯದಿಂದ ಮತ್ತು ಇಲ್ಲಿ ಇಂಡಸ್ಟ್ರೀಸ್ ಮಾಲೀಕರಿದ್ದಾರಲ್ಲ ಅವರೆಲ್ಲರೂ ಸಹಾಯದಿಂದ ನಮ್ಮ ಪ್ರಸಾದ್ ಅವರು ಅಧ್ಯಕ್ಷರ ಆಯ್ಕೆಯಾಗಿ ಆಗ್ತಾರೆ 2 ವರ್ಷದಲ್ಲಿ ಸಾಕಷ್ಟು ಇಲ್ಲಿ ಅವರು ಅವ್ರ ಸ್ನೇಹಿತರೆಲ್ಲ ಉದಾಹರಣೆ ತಂದಿದ್ದಾರೆ. ಒಟ್ಟಿನಲ್ಲಿ ಸುಮಾರು 750 ಸಿಸಿ ಕ್ಯಾಮ್ರಾ ಸಾಕಿದ್ದಾರೆ. 750 ಸಿಸಿ ಕ್ಯಾಮ್ರಾ ಸಾಕಿದ್ದಾರೆ ಮತ್ತು ಎಲ್ಲ ಕಡೆ ರಾಶಿ ಮಣ್ಣು ಬಿದ್ದಿರ್ತಿತ್ತು. ಇವತ್ತು ಎಲ್ಲ ಕಡೆ ಕೂಡ ಮಂಡ್ರಾಶಿ ಎಲ್ಲ ತೆಗೆದು ಸುಮಾರು 4,000 ರೋಡ್ ತೆಗೆದು ಇವತ್ತು ನೋಡೋದಕ್ಕೆ ರೀತಿ ಮಾಡಿದ್ದಾರೆ. ಅದೇ ರೀತಿ ಹಿಂದೆ ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದರು. ಆಂಬ್ಯುಲೆನ್ಸ್ ಅಲ್ಲ, ಇದು ಪೊಲೀಸ್ ಗಸ್ತು ವಾಹನ ಕೂಡ ಕೊಟ್ಟಿದ್ದರು. ಮತ್ತು ಈಗ ಸ್ಟ್ರೀಟ್ ಲೈಟ್ಸು ಎಲ್ಲ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮತ್ತು ಇವತ್ತು ಬಟ್ಟೆ ಅಂಗಡಿಗಳು ಅಂದರೆ ಅಡ್ಡ ತಿಡ್ಡಿ ಎಲ್ಲ ಕಡೆ ಕೂಡ ಹಾಕ್ಕೊಟ್ಟಿದ್ದರು. ಅದಕ್ಕೆ ಒಂದು ಶಿಸ್ತಾಗಿರಲಿ ಅಂತೇಳಿ ಇವತ್ತು ಅಸೋಸಿಯೇಷನ್ನವರು ಸುಮಾರು 60 ಜನಕ್ಕೆ ಇವತ್ತು ಕೊಟ್ಟಿದ್ದಾರೆ. 60 ಜನಕ್ಕೆ ಇವತ್ತು ಬಟ್ಟೆ ಅಂಗಡಿಗಳನ್ನು ಕೊಡ್ತಾಯಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಯಾರು ನಿಜವಾದ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಪ್ರಸಾದ್ ಅವರು ಮತ್ತು ಅವ್ರ ಸ್ನೇಹಿತರು ಹಾಗೆ ಇನ್ನೆಲ್ಲ ದಾನಿಗಳು ಕೂಡ ಭಾಳ ಮುಖ್ಯ. ಇಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ ಮಾಲೀಕರು ಸಾಕಷ್ಟು ಸಹಾಯ ಮಾಡಿದ್ದಾರೆ. ಇದಕ್ಕೆ ಅಂತಲ್ಲ ಎಲ್ಲ ಕೆಲಸಕಾರ್ಯಗಳು ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದೀನಿ, ಇದು ಹೆಚ್ಚು ಹೆಚ್ಚಾಗಿ ಮರ ಗಿಡ ಬೆಳೆಸಿ ಮತ್ತು ಪ್ಲಾಸ್ಟಿಕ್ ಎಲ್ಲ ಮುಡಿಸೋದನ್ನ ಕಡಿಮೆ ಮಾಡಿ ಪರಿಸರ ಚೆನ್ನಾಗಿರಬೇಕು ಮತ್ತು ರೈನ್ ಹಾರ್ವೆಸ್ಟಿಂಗು ಎಲ್ಲ ಕೂಡ ಮಾಡಿ ಅಂತ ಹೇಳಿದ್ದೀನಿ. ಅದೆಲ್ಲ ಮಾಡಿದ್ರೆ ಇಲ್ಲಿ ನೀರು ಅವಶ್ಯಕವಾಗಿ ಬೇಕಾಗ್ತದೆ. ಸುಮಾರು 4 ಲಕ್ಷ ಜನ ಇಲ್ಲಿ ಕೊಟ್ಟಿರ್ತಾರೆ. 4 ಲಕ್ಷ ಜನ ಉದ್ಯೋಗ ಕೊಡ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅದರಿಂದ ರೈನ್ ಹಾರ್ವೆಸ್ಟಿಂಗ್ ಬಗ್ಗೆ ಪ್ಲಾಸ್ಟಿಕ್ ಮುಕ್ತ ಮಾಡೋದ್ರ ಬಗ್ಗೆ ಇದೆಲ್ಲ ಕೂಡ ಹೆಚ್ಚು ಗಮನ ಆರುತ್ತೆ, ಸ್ವಚ್ಛತೆ ಬಗ್ಗೆ ಅಂತ ಹೇಳಿದ್ದೀನಿ. ಗೌಡರು ಕೂಡ ಅದನ್ನೇ ಹೇಳಿದ್ದಾರೆ. ಅವರೆಲ್ಲ ಮಾಡ್ತಾರೆ, ಈ ಬಡಾವಣೆ ಚೆನ್ನಾಗಿಟ್ಕೊಳ್ತಾರೆ, ಬಡಾವಣೆ ಥರ ಆಗಬೇಕು ಇಂಡಸ್ಟ್ರಿಯಲ್ ಏರಿಯಾ, ಆ ರೀತಿ ಮಾಡಿ ಅಂತ ಹೇಳ್ಬೋದು. ಹೊಂಸಲೂರ ಕೈಗಾರಿಕೋದ್ಯಮಿಗಳ ಸಂಘದ ವತಿಯಿಂದ ಇವತ್ತು ಸುಮಾರು 150 ಜನ ನಮ್ಮ ಈ ಒಂದು ಕ್ಷೇತ್ರದ ಬಡಜನ ಇವತ್ತು ಬೀದಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದನ್ನು ನಿವಾರಿಸಬೇಕು ಅಂತೇಳಿ ಮತ್ತು ಈ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಸ್ವಚ್ಛವಾಗಿ ಕ್ಲೀನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ತೆರವುಗೊಳಿಸಿ ಎಲ್ಲ ನಮ್ಮ ಕೈಗಾರಿಕೋದ್ಯಮಗಳು ಸೇರಿ ಮತ್ತು ನಮ್ಮ ಹೊಂಸಂದ್ರ ಕೈಗಾರಿಕೋದ್ಯಮ ಸಂಘದ ವತಿಯಿಂದ ಇವತ್ತು ಸುಮಾರು 250 ಜನಕ್ಕೆ ಇವತ್ತು ಬೆಟ್ಟಿ ಅಂಗಡಿಗಳನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಸಂಘದವರಿಗೆ ಮತ್ತು ಅವ್ರ ಕೈಗಾರಿಕೋದ್ಯಮಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಇವತ್ತು ನಮ್ಮ ಈ ಭಾಗದಲ್ಲಿ ಮೆಟ್ರೋ ಬರಲಿಕ್ಕೂ ಕೂಡ ನಾವು ನಮ್ಮ ಸರ್ಕಾರದ ವತಿಯಿಂದ ಒತ್ತಡವನ್ನು ತಂದು ಇವತ್ತು ಪಂಚಾಯತ್ರೆ ಮೆಟ್ರೋ ಬಂದಿದೆ. ಅದನ್ನು ಅತ್ತಿಬೆಲೆಯವರು ಕೂಡ ಹೋಗುವಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ಈಗಾಗಲೇ ಕೊಟ್ಟಿದ್ದೀವಿ, ಅದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಷನ್ ಆಗ್ತದೆ. ಈ ಒಂದು ನಿಟ್ಟಲ್ಲಿ ಈ ಭಾಗದಲ್ಲಿ ನಮ್ಮ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅದು ಸುಮಾರು 40 ವರ್ಷ ಹಿಂದುಗಡೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಆಗಿದ್ದಾವೆ. ಇವತ್ತು ನಮ್ಮ ಸಂಘಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ಯಾವತ್ತೂ ಕೂಡ ಮುಂದೆ ಇದ್ದೀವಿ. ಅವರು ಹೆಚ್ಚಿನ ಒಂದು ನಮ್ಮನ್ನು ಕೂಡ ಉಪಯೋಗಿಸ್ಕೊಂಡು ಈ ಭಾಗವನ್ನು ಅಭಿವೃದ್ಧಿಪಡಿಸ್ತಾರೆ. ಆಶಿಸ್ತೀವಿ ನಾವು ಬೇರೆ ಕಡೆಗೆ ಜಾಗವನ್ನು ಹುಡುಕ್ತಾ ಇದ್ದೀವಿ. ಸ್ವಲ್ಪ ದೂರ ಆಗ್ತದೆ, ಅದು ಒಂದು ದೊಡ್ಡದಾಗಿ ಪ್ಲಾಂಟ್ ಮಾಡಿ ಚಿಕ್ಕನಾಮಂಗಲ ಇದೆ, ಚಿಕ್ಕನಾಮಂಗಲಕ್ಕೂ ಕೂಡ ಅದನ್ನು ಒಂದು ಅಲ್ಲಿ ನಮ್ಮ ಕಸ ಹಾಕೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಿ BBF ಅವರು ಕೂಡ ಮನವಿ ಮಾಡಿದ್ದಾರೆ. ಈ ಎಲ್ಲ ಪುರಸಭೆಗಳು ಮತ್ತು ನಗರಸಭೆ ಮತ್ತು ಪಂಚಾಯತಿಗಳಿಗೂ ಕೂಡ ಅಲ್ಲೇ ಕಸ ಎತ್ಕೊಂಡು ಹಾಕೋದಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ತಗೋಬೇಕು. ಬೊಮ್ಮಸಂದ್ರ ಕೈಗಾರಿಕಾ ಸಂಘದವರ ವತಿಯಿಂದ ಶೋಷಿತ ಬೀದಿ ವ್ಯಾಪಾರಿಗಳಿಗೆ ಇವತ್ತು ಪೆಟ್ಟಿಗೆಗಳನ್ನು ವಿತರಣೆ ಮಾಡಿದ್ವಿ. ಅದರ ವಿಷಯವಾಗಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಮಲಿಂಗಾರೆಡ್ಡಿ ಸಾಹೇಬರು ಇರ್ಬೋದು, ಸ್ಥಳೀಯ ಶಾಸಕರು ಇರ್ಬೋದು, ಮತ್ತು ಕಾಶಿ ಅಧ್ಯಕ್ಷರಾದಂಥ ರಾಜು ಮತ್ತು ಅರಸಪ್ಪ ಅವರು ಇರ್ಬೋದು, ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಸೆಕ್ರೆಟ್ರಿ ಸಾಹೇಬರುಗಳು, ಮತ್ತು ನಮ್ಮ ಟ್ರೆಜರರ್ ಅವರು, ಪಾಟೀಲ್ರವರು, ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸಹ ಇವತ್ತು ನಾವು ಇಲ್ಲಿ ನಿಂತು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀವಿ. ಸರ್, ಈಗ ಕೆಲವೊಂದು ಆರೋಪಗಳಿದ್ವು BIA ಮೇಲೆ ಈ ಹಿಂದೆ, ಕೆಲವು ಬೀದಿ ಬದಿ ವ್ಯಾಪಾರಿಗಳನ್ನು ಒಂದು ಅಂತ ಕೆಲಸಗಳ BIA ಮಾಡ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಿದ್ರು. ಸೊ ಇವತ್ತು ಏನು ಹೇಳ್ತೀರಾ? ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲಿಪ್ಸಿಲ್ಲ. ಬೀದಿ ಬದಿ ವ್ಯಾಪಾರಿಗಳನ್ನು ತಾತ್ಕಾಲಿಕವಾಗಿ ನೀವು ಇವತ್ತು ದಿವಸ ಇರುವಂಥ ಪೆಟ್ಟಿಗಳನ್ನು ತೆಗೆದುಬಿಟ್ಟು ಸ್ಥಳಾಂತರ ಮಾಡಿಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮಗೆ
ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಪೆಟ್ಟಿಗಳನ್ನು ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ಆ ಭರವಸೆ ಪ್ರಕಾರ ನುಡಿದಂತೆ ನಡೆದಿದ್ದೀವಿ. ಕಳೆದ ಬಾರಿ ತಮ್ಮ ಮಾಧ್ಯಮಗಳ ಮುಂದೆಗಡೆ ನಾನು ಹೇಳಿದ್ದೆ 45 ದಿನದ 2 ತಿಂಗಳ ಒಳಗಡೆ 20 ಪೆಟ್ಟಿಗಳನ್ನು ಕೊಡ್ತೀನಿ ಅಂತ ತಮ್ಮ ಮಾಧ್ಯಮಗಳ ಮುಂದೆನೆ ಹೇಳಿದ್ದೀನಿ. ಅದಕ್ಕೆ ಸಾಕ್ಷಿ ತಾವು ಮಾಧ್ಯಮಗಳಿದವರೇ, ಯಾಕಂದರೆ ತಮ್ಮೆಲ್ಲ ರೆಕಾರ್ಡ್ಸು ಇರುತ್ತೆ. ನಾನಿವತ್ತು 40 ದಿವಸದಲ್ಲಿ 20 ಪೆಟ್ಟಿಗಳನ್ನು ಕೊಡ್ತೀನಿ ಅಂತೇಳಿ ಇವತ್ತು ಸುಮಾರು ಒಂದು 50 ದಿವಸದಲ್ಲಿ 60 ಪೆಟ್ಟಿ ಕೊಟ್ಟಿದ್ದೀನಿ. ಮೊದಲನೇ ಕಂತಲ್ಲ, ಎರಡನೇ ಕಂತು ಮತ್ತು 3ನೇ ಕಂತನ್ನು ಸೇರಿಸಿ ಕೊಟ್ಬಿಟ್ಟಿದ್ದೀನಿ. ಸರ್, ಇಲ್ಲಿ ಸ್ಥಳೀಯ ಹೋಟೆಲ್ಗಳಿಗೆ ಮಾರು ಹೋಗಿ ಅವರಿಂದ ತಗೊಳ್ಳೋ ಹೈಜಾಕ್ ಆಗಿದ್ದೇನೆ, ಈ ಬೀದಿ ಬದಿ ವ್ಯಾಪಾರಗಳನ್ನ ಎತ್ತಂಗಡಿ ಮಾಡಿದ್ರಿ ಅನ್ನೋಂಥ ಆರೋಪಗಳು ನಿಮ್ಮ ಮೇಲೆ ಇದೆ ಸರ್. ಸ್ಥಳೀಯವಾದಂಥ ಹೋಟೆಲ್ಗಳಿಗೆ ನಾವು ಮಾರಿ ಹೋಗಲಿಲ್ಲ. ಯಾರೋ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರಲ್ಲ, ಬಹುಶಃ ಅವರು ಮಾರಿ ಹೋಗಿರ್ಬೇಕು ಅವರಿಗೆ. ನಾವಂತೂ ಮಾರಿ ಹೋಗಲಿಲ್ಲ, ಮತ್ತು ನಾವು ವ್ಯಾಪಾರಕ್ಕೆ ಇಲ್ಲ, ನಮ್ಮದು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ವ್ಯಾಪಾರಕ್ಕೆ ಇಲ್ಲ. ನಮ್ದು ಯಾವುದನ್ನು ಪರ್ ಸೇಲ್ ಅಂತ ನಾವೆಲ್ಲೂ ಹಾಕ್ಕೊಳ್ಳಲಿಲ್ಲ. ನಾವಿಲ್ಲ, ನಾವು ಕೆಲಸ ಮಾಡ್ತಾಯಿದ್ದೀವಿ, ಒಗ್ಗಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಬೀದಿ ಬದಿ ವ್ಯಾಪಾರಿಗಳಿಗೆ ನಾವು ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೇದು ಮಾಡಬೇಕಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಇವತ್ತು ಅದೇ ನಿಟ್ಟಲ್ಲಿ ಸುಮಾರು 70-80 ಲಕ್ಷ ರೂಪಾಯಿ ವರ್ತಷ್ಟು ಪೆಟ್ಟಿಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಒಂದು 75-80 ಲಕ್ಷ ರೂಪಾಯಿಷ್ಟು ಪೆಟ್ಟಿಗಳನ್ನು ಕೊಡಲಿಕ್ಕೆ ನಾವು ಶಕ್ತರಾಗಿದ್ದೀವಿ, ಕೊಡ್ತೀವಿ. ಸರ್, ಸ್ಥಳೀಯರಿಗಿಂತ ಹೊರಗಿನವ್ರಿಗೆ ಕನ್ನಡೇತರರಿಗೂ ಜಾಸ್ತಿ ಪೆಟ್ಟಿಗೆಗಳನ್ನ ಕೊಟ್ಟಿದ್ದೀರಾ ಅನ್ನೋಂಥ ಕೂಡ ಕೇಳಿ ಬರ್ತಾ ಇದೆ. ಅದು ಅವರಿಗೆ ಬಹುಶಃ ಅವ್ರ ಹತ್ರ ಮಾಹಿತಿ ಇರಲಿಕ್ಕಿಲ್ಲ. ಸುಮ್ಮನೆ ಏನೋ ಒಂದು ಆಪಾದನೆ ಮಾಡಬೇಕು, ಎಲ್ಲೋ ಒಂದು ಕೂತ್ಕೊಂಡು ಒಂದು ಗಾಳಿನಲ್ಲಿ ಗುಂಡಾರಿಸ್ಬೇಕಂತೇಳಿ ಯಾರೋ ಗುಂಡಾರಿಸ್ತಾ ಇದ್ದಾರೆ. ನಾವು ಕೊಟ್ಟಿರುವಂಥ ವ್ಯಾಪಾರಸ್ಥರಿಗೆಲ್ರಿಗೂ ಸಹ ಪಟ್ಟಿ ಇಲ್ಲಿದೆ. ಶಾಂತಮ್ಮ, ರಾಮಪ್ಪ, ಭೀಮಪ್ಪ ಇವರೆಲ್ಲರೂ ಹೊರ ರಾಜ್ಯಗಳಿಂದ ಬಂದವರಲ್ಲ. ಶಿವರತ್ನಮ್ಮ, ದಿನೇಶ್, ವೆಂಕಟರಮಣಪ್ಪ, ಮಲ್ಲಿಕಾರ್ಜುನಪ್ಪ, ನಾರಾಯಣಪ್ಪ, ಚೌಡಪ್ಪ, ರಾಜ್ಕುಮಾರ್ ಯಾದವ್, ಮಧುಸೂದನ್, ಕಮಲಮ್ಮ, ಪುಷ್ಪ, ದೇವರಾಜು, ನಂಜಪ್ಪ, ಕೆಂಪೇಗೌಡ, ಗೋಪಾಲು, ಇವರೆಲ್ಲರೂ ಹೊರ ರಾಜ್ಯದವರ ಹೆಸರುಗಳ ಅಂತೇಳಿದ್ರೆ ಸೆಲ್ವಮ್ಮು, ಸಿಂಗು, ಠಾಕೂರು ಅಂತೇಳಿ ಬರ್ತಾರೆ. ಅವ್ರು ಹಂಗೆ ಬರುತ್ತಾ ಇಲ್ಲಿ? ಹಂಗೆ ಬರೋದಿಲ್ಲ. ಇಲ್ಲಿ ದೇವರಾಜ್ ಅಂದರೆ ಕೆಂಪೇಗೌಡ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಕೆಂಪೇಗೌಡ ಇದ್ದಾರಾ? ನಮ್ಮ ಕರ್ನಾಟಕದಲ್ಲಿ ಕೆಂಪೇಗೌಡ ಇರೋದು. ಅದರಿಂದ ನಾವು ಕೊಟ್ಟಿರುವಂಥ 30 ಜನ 35 ಜನಕ್ಕೆ ಇವತ್ತು ಕೊಟ್ಟಿದ್ದೀವಲ್ಲ, ಇದರಲ್ಲಿ ಖಾಲಿ 2 ಜನಕ್ಕೆ ಮಾತ್ರ ಹೊರರಾಜ್ಯಗೂ ಕೊಟ್ಟಿದ್ದೀವಿ, ಉಳಿದಿದ್ದೆಲ್ಲ ಸ್ಥಳೀಯರಿಗೆ ಕನ್ನಡದವ್ರಿಗೇನೆ ಕೊಟ್ಟಿದ್ದೀನಿ. ಸರ್, ಏನು ಅಂಗಡಿಗಳ ಬೀದಿ ಬೀದಿ ವ್ಯಾಪಾರಿಗಳಿಗೆ ಅಂಗಡಿಗಳನ್ನ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದವ್ರನ್ನ BA ಒಂದು ರೀತಿ ಕಳ್ಳಕಾಕರಂತೆ ಅಥವಾ ಅವರನ್ನು ಗೂಂಡಾಗಳಂತೆ ವರ್ತಿಸಿ ಅವ್ರ ಮೇಲೆ ಇಲ್ಲದೆ ಸಲ್ಲದ ದೂರುಗಳನ್ನು ಅಂದರೆ ಕೇಸ್ಗಳನ್ನು ಹಾಕ್ಸಿದ್ರು ಅನ್ನೋಂಥ ಆರೋಪಗಳು ಕೂಡ ಇದೆ ಸರ್, ಕನ್ನಡ ಪರ ಸಂಘಟನೆಗಳ ಮೇಲೆ. ಇಲ್ಲ ಸ್ವಾಮಿ, ಹೋರಾಟ ಮಾಡಲಿಕ್ಕೆ ಅವರು ಶಕ್ತರಿದ್ದಾರೆ. ಅವರಿಗೆ ಈ ಸಂವಿಧಾನದಲ್ಲಿ ಎಲ್ರಿಗೂ ಹಕ್ಕಿದೆ ಹೋರಾಟ ಮಾಡಲಿಕ್ಕೆ. ಕಾನೂನು ಚೌಕಟ್ಟಿನಲ್ಲಿ ನಮಗೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಕೈಗಾರಿಕೋದ್ಯಮಿಗಳು ನಮ್ಮದೇ ಆದಂಥ ಒಂದು ಬೈಲ ಹಾಕ್ಕೊಟ್ಟಿದ್ದಾರೆ. ನಾವು ನಮ್ಮ ಬೈಲ ಪ್ರಕಾರನೇ ಕೆಲಸ ಮಾಡಬೇಕು. ಯಾರದೋ ಒಂದು ಸಂಘಟನೆಗಳವ್ರದ್ದು ಒಂದು ಅವ್ರದ್ದು ಬೈಲ ಪ್ರಕಾರ ನಾವು ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಅವರ ಬೈಲ ಪ್ರಕಾರ ನಾವು ಕೆಲಸನೂ ಮಾಡೋದಿಲ್ಲ. ನಮ್ಮದು ಕೈಗಾರಿಕಾ ಸಂಘ ಮತ್ತು ಕೈಗಾರಿಕೋದ್ಯಮಿಗಳು ಹಾಕಿಕೊಟ್ಟಿರುವಂಥ ಬೈಲದ ಪ್ರಕಾರ ಬೈಲಾ ಅಂತ ಹೇಳಿದ್ರೆ ಅದರ ಪ್ರಕಾರ ನಾವು ಕೆಲಸ ಮಾಡ್ತಿರೋದು. ಬೈಲಾ ಅಂತ ಹೇಳಿದ್ರೆಗನ ಬೈಬಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಅದರ ಪ್ರಕಾರ ನಾವು ಕೆಲಸ ಮಾಡೋದು. ನಾವು ಯಾರದೋ ಒಬ್ರು ಹೇಳ್ತಾರೆ ನೀವು ಹಿಂಗೆ ಮಾಡಬೇಕು, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತೇಳಿ ನಮ್ಗೆ ಹೇಳಿದ್ರೆಗನ ನಾವು ಅದನ್ನು ಕಿವಿಗೂ ಹಾಕ್ಕೊಳ್ಳೋದಿಲ್ಲ. ಅವರು ಏನು ಕೊಡ್ತಾರೋ ಸ್ಟೇಟ್ಮೆಂಟ್ಗಳು, ಪ್ರತಿಕ್ರಿಯೆಗಳಿಗೆ ನಾವು ಉತ್ತರನೂ ಕೊಡೋದಿಲ್ಲ. ನಮಗೂ ಅವ್ರಿಗೆ ಯಾವುದೇ ಆದಂಥ ಸಂಬಂಧನೂ ಇಲ್ಲ. ಅವರು ಪಾಪ ಶಕ್ತರಿದ್ದಾರೆ, ಪಾಪ ಅವ್ರು ಯಾರ್ದೋ ಪರವಾಗಿ ಹೋರಾಟ ಮಾಡ್ತಿರ್ತಾರೆ ಇರ್ಬೋದು, ಬಟ್ ನಾವು ಅದನ್ನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಮಗೆ ಆದೇಶ ಮಾಡಲಿಕ್ಕೆ ಅವ್ರು ಯಾರು ಅಲ್ಲ, ನಾವು ಅವ್ರಿಗೆ ಆದೇಶ ಮಾಡಲಿಕ್ಕೆ ನಾವ್ಯಾರು ಅವ್ರಿಗೆ. ಸರ್, ಸ್ಥಳೀಯ ಸಂಸ್ಥೆಗಳಿಗೆ ತಾವು ತೆರಿಗೆಗಳು ಕಟ್ತಿಲ್ಲ, ಈ ಹಿಂದೆ ಇದ್ದಂಥ ಸಂಘದವರು ತೆರಿಗೆಗಳನ್ನ ಕಟ್ತಿದ್ರು, ತೆರಿಗೆಗಳ ಏನು ಅಂದರೆ ಪಂಚಾಯತಿಗಳಿರ್ಬೋದು ಅಥವಾ ನಗರಸಭೆ ಪುರಸಭೆಗಳಿಗೆ ಅಂತ ಹೇಳಿದ್ದಾನೆ, ಆ ಆರೋಪಗಳು ಕೂಡ ಕೇಳಿಬರ್ತದೆ. ಅದೇ ಸುಳ್ಳು, ಅದನ್ನು ಉಲ್ಟಾ ಹೇಳ್ತಿದ್ದಾರೆ. ಹಿಂದಿನಿದ್ದಂಥ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ಪೀರಿಯಡಲ್ಲಿ ಪಂಚಾಯತಿಗಳಿಗೆ ಕೈಗಾರಿಕೆಗಳಿಂದ ಟ್ಯಾಕ್ಸ್ ಕಟ್ಟಿಸ್ತಾ ಇರಲಿಲ್ಲ. ಎಲ್ಲ ಚೆಕ್ಗಳನ್ನು ತಗೊಂಡೋಗಿ ಕೈಗಾರಿಕೆ ಸಂಘದಲ್ಲಿ ಇಟ್ಕೊಂಡು 3 ವರ್ಷ ಇಟ್ಕೊಂಡು ಎಲ್ಲ ಚೆಕ್ಗಳು ಎಕ್ಸ್ಪೈರಿ ಆದಮೇಲೆ ಆ ಚೆಕ್ಗಳನ್ನು ನಾವು ಈ ಸಂಘದ ಅಧ್ಯಕ್ಷ ಸ್ಥಾನ ತಗೊಂಡ ಮೇಲೆ ಸುಮಾರು 300 ಚೆಕ್ಗಳನ್ನು ಅರ್ಧ ಹಾಕಿದ್ದೀವಿ. ಅವರು ತಗೊಂಡಾಗ ಅದನ್ನು ಪುರಸಭೆಗೆ ಮತ್ತು ಪಂಚಾಯತಿಗೆ ಆ ಚೆಕ್ಗಳನ್ನು ಕೊಟ್ಟಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರಾಗನ ನಾನೇ ಸದ್ದಾ ಮೂಸೇನು ನಾನೇ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆಕ್ಗಳನ್ನು ತೊಗೊಂಡೋಗಿ ಇಟ್ಕೊಂಡಿದ್ರು. ಅದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲ. ಬೊಮ್ಮಸಂದ್ರ ಕೈಗಾರಿಕಾ ಸಂಘಕ್ಕೆ ಚೆಕ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ನಮ್ಗೆ ಯಾವುದೇ ಅಂತ ಕಾನೂನಲ್ಲಿ ಚೌಕಟ್ಟಿನಲ್ಲಿ ಇಲ್ಲ. ಬಟ್ ಆದರೆ ನಾವು ಎಲ್ಲ ಕೈಗಾರಿಕೋದ್ಯಮಿಗಳಿಗೆ ಹೇಳ್ಬಿಟ್ಟು ಇವತ್ತಿನ ದಿವಸ ಅತಿ ಹೆಚ್ಚಾಗಿ ಮತ್ತು ಅದು ತುಂಬ ಚೆನ್ನಾಗಿ ತೆರಿಗೆನ ಪಾವತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬೊಮ್ಮಸಂದ್ರ ಇರ್ಬೋದು, ಯಬ್ಗುಡಿ ಇರ್ಬೋದು, ವೀರಸಂದ್ರ ಇರ್ಬೋದು, ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಎಲ್ಲ ಕಡೆ ಇವಾಗ ಚೆನ್ನಾಗಿ ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದಾರೆ, ತೆರಿಗೆಗಳನ್ನು ಕಟ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಮಾಡಲಿಲ್ಲ ಕೆಲಸ, ಅದು ನಮಗಿಂತ ಹಿಂದೆ ಇದ್ದಂಥ ಬಾಡಿಯವರು ಮಾಡಿದಂಥ ಕೆಲಸ. ಸರ್, ಕೈಗಾರಿಕೆಗಳಿಂದ ಒಂದು 3-4 ಕೆರೆಗಳು ಕಲುಷಿತ ಆಗಿದೆ, ಅದ್ರ ಬಗ್ಗೆ ತಮ್ಮದೇನಾದರೂ
ಏನು ಆ ಕೆರೆಗಳನ್ನ ಶುದ್ಧೀಕರಣ ಮಾಡೋದಕ್ಕೆ ಏನಾದ್ರು ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ? ನಿಜವಾಗ್ಲು ಬೊಮ್ಮಸಂದ್ರ ಕೈಗಾರಿಕಾ ವ್ಯಾಪ್ತಿಯಲ್ಲಿ ಬರುವಂತ ಕೆರೆಗಳನ್ನ ನಾವು ರಿಜಿನೇಷನ್ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಅದಕ್ಕೊಂದು ಕಂಪ್ನಿಯನ್ನ ಮಾಡಿದೀವಿ. ಇನ್ನೊಂದು 3-4 ತಿಂಗಳ ಒಳಗಡೆಗೆ ನಾವು ಅದನ್ನು ಸಹ ಕೈ ಹಾಕ್ತಾ ಇದ್ದೀವಿ. ಈಗ ನಾವು ಈ ಪೆಟ್ಟಿ ಅಂಗಡಿಗಳದ್ದು ಒಂದು ಕೆಲಸ ಎಲ್ಲ ಮುಗಿದ ಮೇಲೆ ಮುಂದೆ ಇರುವಂಥ ನಮ್ಮದು ಕೆಲಸ ಏನು ಅಂತ ಹೇಳಿದ್ರೆ ಕೈಗಾರಿಕೆ ಪಕ್ಕದಲ್ಲಿರುವಂಥ ಕೆರೆಗಳನ್ನು ರಿಜಿನೇಷನ್ ಮಾಡಿ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತೇಳಿ ನಾವು ಮಾಡ್ತಾ ಇದ್ದೀವಿ. ಇದ್ರ ಮೇಲೆ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡಿಕೊಂಡ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸ ನಾವು ಕಾರ್ಯ ನಾವು ಹೋಗ್ತಾನೆ ಇರ್ತೀವಿ. ನಮ್ಗೆ ಯಾರನ್ನೂ ಹೇಳಿದ್ರು ಸಹ ನಾವು ಕೇಳೋದಿಲ್ಲ. ನಮ್ಗೆ ಕೈಗಾರಿಕೋದ್ಯಮಿಗಳು ಏನು ಹೇಳಿದ್ರು ಸಹ ನಾವು ಕೇಳ್ತೀವಿ. ಸರ್, ಕೊನೆ ಪ್ರಶ್ನೆ, ತಾವು ಕನ್ನಡ ಸಂಘಟನೆಗಳ ವಿರೋಧಿನ? ನಿಜವಾಗ್ಲೂ ಇಲ್ಲ, ನಿಜವಾಗ್ಲೂ ಇಲ್ಲ. ನಾವು ವಿರೋಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ನಾನು ಕನ್ನಡಿಗ ಅಲ್ವಾ, ಕನ್ನಡ ನನಗೂ ಏನಂತ ಗೊತ್ತಿದ್ದಿಲ್ಲ. ಹೋಗಿ ನಾವು ತಮ್ಮ ಜೊತೆಗಳ ಮಾಧ್ಯಮಗಳಲ್ಲಿ ಕನ್ನಡ ತಾನೇ ಮಾತಾಡ್ತಾ ಇದ್ದೀನಿ, ನಮಗೂ ಕನ್ನಡ ಗೊತ್ತಿದೆ. ನಿಮ್ಮ ಕೇಳುವಂಥ ಸಂಘಟನೆಗಳ ಹತ್ರ ಬಿಟ್ಕೊಂಡು ಯಾರು ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅವರನ್ನು ನೀವು ಕಳ್ಳನಾಯಕಂತ ರೂಪಿಸ್ತೀರಾ ಅಂತೇಳಿ? ಇಲ್ಲ ಸ್ವಾಮಿ, ನಾವು ಯಾರನ್ನು ಒಳ್ಳೆಯವರು ಅಂತ ಹೇಳ್ತಿಲ್ಲ, ಕಳ್ಳರು ಅಂತ ಹೇಳ್ತಿಲ್ಲ. ನಮಗೆಲ್ಲರೂ ಒಳ್ಳೆಯವರೇ. ಬಟ್ ಆದರೆ ನಾವು ಮಾಡ್ತಿರೋ ಕೆಲಸಗಳನ್ನು, ಒಳ್ಳೆ ಕೆಲಸಗಳನ್ನು ನೀವು ನಿಜವಾಗಲೂ ಗುರುತಿಸಬೇಕು. ಸುಮ್ಮನೆ ಏನೋ ಒಂದು ವೈಯಕ್ತಿಕವಾಗಿ ಇರ್ಬೋದು, ನನಗೆ ಗೊತ್ತಿಲ್ಲ ವೈಯಕ್ತಿಕ ಅಂತ ನನ್ನ ಭಾವನೆ ವೈಯಕ್ತಿಕ ಇರಲಿಕ್ಕೆಲ್ಲ ಅಂದ್ಕೊಳ್ತೀನಿ. ನಿಮಗೆ ಯಾರ್ದೋ ಒಂದು ಪ್ರಭಾವಕ್ಕೆ ಒಳಗಾಗಿರ್ಬೋದು ಕೆಲವರು. ಸೊ ಅದರಿಂದ ನೀವು ಬಂದುಬಿಟ್ಟು ನಮ್ಮನ್ನು ನಾವು ಮಾಡ್ತಿರೋ ಒಳ್ಳೆ ಕೆಲಸಗಳನ್ನು ನೀವು ಕೆಟ್ಟ ಕೆಲಸ ಅಂತೇಳಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಅಂತೇಳಿ. ನಾವು ನಿಜವಾಗಲೂ ಕನ್ನಡ ವಿರೋಧಿಗಳಲ್ಲ, ಕನ್ನಡ ಸಂಘದ ವಿರೋಧಿಗಳಲ್ಲ. ಅವರೆಲ್ಲ ನನ್ನ ಸ್ನೇಹಿತರುಗಳು, ನನ್ನ ಹಿತೇಶಿಗಳು, ಮತ್ತು ನನ್ನ ಜೊತೆಯಲ್ಲಿ ಬೆಳೆದಂಥವ್ರು ಅವರು. ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಪೆಟ್ಟಿ ಶಾಪ್ಗಳು ಕೂಡ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ವಿ. ಅದರಿಂದ ಯಶಸ್ವಿಯಾಗಿ ನಮ್ಮ ಎಲ್ಲ ರಾಜಕೀಯ ಹಿರಿಯರು ಹಾಗೆ ನಮ್ಮ ಇಂಡಸ್ಟ್ರಿಯಲ್ ಎಲ್ಲ ಓನರ್ಸ್ಗಳೆಲ್ಲ ಬಂದುಬಿಟ್ಟು ಹಾಗೆ ಪದಾಧಿಕಾರಿಗಳ ಸೇರಿಕೊಂಡು ಯಶಸ್ವಿಯಾಗಿ ಎಲ್ಲ ಮುಗಿಸಿದ್ದೇವೆ ಕಾರ್ಯಕ್ರಮವನ್ನು. ಮತ್ತು ಆಲ್ರೆಡಿ ನಾವು 50-60 ಪೆಟ್ಟಿ ಶಾಪನ್ನು ಎಲ್ಲ ಇಶ್ಯೂ ಮಾಡಿದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಇಶ್ಯೂ ಮಾಡ್ತೇವೆ. ಯಾಕಂದರೆ ನಮಗೆಲ್ಲ ಸ್ವಲ್ಪ ಫೈನಾನ್ಸು ವಿಷಯವೇ ಬರುತ್ತೆ. ಯಾಕಂದರೆ ಅದನ್ನು ನಾವು ಎಲ್ಲ ನೋಡಬೇಕಾಗತ್ತೆ ಆ್ಯಸ್ ಎ ನಂಗೆ ಟ್ರೆಜರರ್. ಯಾಕಂದರೆ ಆ ವಿಷಯದಲ್ಲಿ ನಾನು ಜಾಸ್ತಿ ಮಾತಾಡೋದು. ಕೆಲವು ಇಂಡಸ್ಟ್ರಿಗಳು ನಮಗೆಲ್ಲ ಉದಾರ ಭಾವನೆಯಿಂದ ಎಲ್ಲರೂ ಹಣವನ್ನು ಕೊಟ್ಟಿದ್ದಾರೆ. ಇನ್ನು ಕೆಲವರು ಇಂಡಸ್ಟ್ರಿಗಳು ನಾವು ಸ್ವಲ್ಪ ಕೈ ಚಾಚ್ತೇವೆ. ಮತ್ತು ಮುಂದಿನ ದಿನದಲ್ಲಿ ಎಲ್ಲರಿಗೆ ಆದಷ್ಟು ಹಣದ ವ್ಯವಸ್ಥೆ ಮಾಡಿಕೊಂಡು ಯಾರಿಗೆ ನಾವು ಪೆಟ್ಟಿ ಶಾಪನ್ಗೆ ವಿತರಣೆ ಮಾಡ್ತೇವೆ. ಯಾರು ಹೊಟ್ಟೆಯಲ್ಲಿ ಅಡ್ಡ ಬರೋದು ಅಥವಾ ಹೊಟ್ಟೆಗೆ ಇದು ಮಾಡೋದು ನಮ್ಮದೇನು ಇಂಟ್ರೆಸ್ಟ್ ಇಲ್ಲ. ಮತ್ತು ಇನ್ನು ಮುಂದಿನ ದಿನಕ್ಕೆ ಎಲ್ಲ ನಾವು ಯಶಸ್ವಿಯಾಗಿ ಇದನ್ನು ಮುಗಿಸ್ತೇವೆ ಇವತ್ತು ಕೈಗೊಂಡ ಕೆಲಸಗಳನ್ನು. ಈಗ ಆಲ್ರೆಡಿ ಒಂದು 150 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರಲ್ಲಿ. ಇಟ್ ಹಸ್ ಗೊತ್ತಿರೋ ಪ್ರೋಸಸ್ಸು ಇಲ್ಲ, ಡೈರೆಕ್ಟಾಗಿ ಯಾರು ಬಂದರೆ ಅವ್ರಿಗೆ ಅಲಾಟ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರದ್ದು ಕ್ರೆಡೆನ್ಷಿಯಲ್ ಏನು, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನಂತ ಫಸ್ಟ್ ನಾವು ಅದು ಸಾರಿ ಅದು ಸ್ಕ್ರುಟನೈಸ್ ಮಾಡಿಬಿಟ್ಟು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಯಾರು ಡಿಸರ್ವಿಂಗ್ ನಿಜವಾಗಿ ಯಾರು ಬಡವರು ಯಾರು ಡೌನ್ ಟ್ರಾಡನ್ ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಸಂಬಂಧಕ್ಕೆ ಕೊಡ್ತೀವಿ. ಅದು ಎಕ್ಸಾಕ್ಟ್ ಕ್ವಾಂಟಿಟಿ ಕ್ವಾಂಟಮ್ ಈಗ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು 150 200 ಜನಕ್ಕೆ ಕೊಡಬೇಕು ಅಂತ ನಮ್ಮ ಪ್ರೋಗ್ರಾಮ್ ಇದೆ. ಆ್ಯಂಡ್ ಇದು ಈ ಥರ ಒಂದು ಕಾರ್ಯಕ್ರಮ ಫಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಎಂಟೈರ್ ಎಂಟೈರ್ ಕಂಟ್ರಿಗೇನು ಹೇಳ್ಬೋದು. ನೋ ಅದರ್ ಅಸೋಸಿಯೇಷನ್ ಹೆಸರು ಡನ್, ಆಲ್ ದ ಅಸೋಸಿಯೇಷನ್ಸ್ ಆರ್ ಲುಕಿಂಗ್ ಎಟ್ ಅಸ್. ಈಗ ನಮ್ಮ ನೋಡ್ತಾ ಇದ್ದಾರೆ ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಇಂಪ್ಲಿಮೆಂಟೇಷನ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಅದು ನಾವು ಮಾಡ್ತೀವಿ. ನಾವು ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. ನಮಗೆ ಅಂಗಡಿ ಕೊಟ್ಟಿದ್ದಾರೆ, ತುಂಬ ಒಳ್ಳೇದಾಗಿದೆ ಸರ್. ಅಷ್ಟೇ ಬಯಸೋದು ಸರ್, ಒಳ್ಳೇದಾಗಿದೆ.